ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮೂರು ಪ್ರಮುಖ ಸಂಸ್ಥೆಗಳ ಶಾರ್ಟ್ಕಟ್ ಟ್ರಿಕ್ಸ್ನ ನೋಡೋಣ. ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಮತ್ತು ಇನ್ನೊಂದು ಸಂಸ್ಥೆ ಇದು. ಸೊ ಈ ಒಂದು ಮಾಹಿತಿ ನನಗೆ ಕೆಲವೊಂದು ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಿಂದ ಬಂದಿದೆ. ಆ ಮಾಹಿತಿ ನಾನು ಬಳಸ್ಕೊಂಡು ಇಲ್ಲಿ ನಾನು ಇಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಬಹುಶಃ ಈ ವಿಡಿಯೋ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ನಾವು ನೋಡ್ಕೊಂಡು ಹೋಗೋಣ ಟ್ರಿಕ್ಸ್ನ. ಸಾರ್ಕ್, SAARC, ಸಾರ್ಕ್ ಅಂತಾರೆ ಅದನ್ನು. ಸೊ ಈ ಸಾರ್ಕ್ ಅನ್ನೋದು ಫುಲ್ ಫಾರ್ಮ್ ಏನಂತಾರೆ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತಾರೆ. ಇದು ಸ್ಥಾಪನೆ ಆಗಿದ್ದು 1985 ಡಿಸೆಂಬರ್ 8. ನೆಕ್ಸ್ಟ್ ನಾವು ಕೋಡ್ ಏನು ಇಟ್ಕೊಂಡಿದ್ದೀರಂದರೆ ಇದಕ್ಕೆ MBBS ಸ್ಪೇನ್ ಅಂತ ಇಟ್ಕೊಂಡಿದ್ದೀನಿ. ಸಾರ್ಕ್ ನೇಷನ್ಸ್ಗೆ ಒಟ್ಟು 8 ದೇಶಗಳು ಬರ್ತದೆ. ಅದರಲ್ಲಿ ಮೊದಲೇದು ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ನೇಪಾಳ್. ಪ್ರತಿಯೊಂದು ಅಕ್ಷರ ಕೂಡ ಆ ಒಂದು ದೇಶಕ್ಕೆ ಕೋಡ್ ಆಗಿದೆ. ಸೊ ನಾವು MBBS ಸ್ಪೇನ್ ಅಂತ ಕೋಡ್ ಮಾಡ್ಕೊಳ್ಬೇಕು. ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ, ನೇಪಾಳ್. ಈ 8 ರಾಷ್ಟ್ರಗಳು ಸಾರ್ಕ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏಷ್ಯನ್ ಕಂಟ್ರೀಸ್ ಫುಲ್ ಫಾರ್ಮ್ ಏನಂತ ನೋಡೋದಾದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ. ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಸ್ಥಾಪನೆ 1967 ಆಗಸ್ಟ್ 8. ಈ ಒಂದು ಏಷ್ಯನ್ ಕಂಟ್ರೀಸ್ ಯಾವುದಿದೆ ಅಂತ ನೋಡೋಣ. MBBS ಕ್ಲಿಪ್ TV ಅಂತ ಒಟ್ಟು ಟೋಟ್ಲು 10 ರಾಷ್ಟ್ರಗಳಿದ್ದಾವೆ. ಅದರಲ್ಲಿ ಕೋಡು ನಾವು MBBS ಕ್ಲಿಪ್ TV ಅಂತ ಇಟ್ಕೊಂಡಿದ್ದೀರಿ. ಸೊ ಈಗ ಎಮ್ ಅಂದರೆ ಏನು? ಮಲೇಷ್ಯಾ. ಬಿ ಅಂದರೆ ಬರ್ಮಾ, ಅಂದರೆ ಹಿಂದೆ ಬರ್ಮಾ ಇತ್ತು, ಈಗ ಮಯನ್ಮಾರ್ ಆಗಿದೆ. ಸೊ ನೀವು ಬಿ ಫಾರ್ ಬರ್ಮಾ ಅಂತ ಇಟ್ಕೊಬೋದು. ನೆಕ್ಸ್ಟ್ ಬಿ ಫಾರ್ ಬ್ರೂನೈ, ಸಿಂಗಾಪುರ್, ಕಾಂಬೋಡಿಯಾ, ಲಾವೋಸ್, ಇಂಡೋನೇಷ್ಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ವಿಯೆಟ್ನಾಮ್. ಇವಿಷ್ಟು ನಮ್ಮದು ಏಷ್ಯನ್ ಸಂಬಂಧಪಟ್ಟ ಕಂಟ್ರೀಸ್. ಇಲ್ಲಿ ಇಂಡಿಯಾ ಇಲ್ಲ, ನಾವು ನೋಡ್ಕೊಬೇಕು. ಇಲ್ಲಿ ಇಂಡಿಯಾ ಅನ್ನೋದು ಈ ಒಂದು ಏಷ್ಯನ್ ಕಂಟ್ರೀಸ್ಗೆ ಬಿಲಾಂಗ್ ಆಗೋಲ್ಲ. ಅಲ್ಲಿ ಏಷ್ಯನಲ್ಲಿ ಟೋಟಲ್ ಬರೋದು 10 ರಾಷ್ಟ್ರಗಳು ಮಾತ್ರ. ಸೊ ಇನ್ನೊಂದು ಸಲ ನೋಡೋದಾದರೆ MBBS ಕ್ಲಿಪ್ TV, ಮಲೇಷ್ಯಾ, ಬರ್ಮಾ, ಬ್ರೂನೈ, ಸಿಂಗಾಪುರ್, ಕಾಂಬೋಡಿಯಾ, ಲಾವೋಸ್, ಇಂಡೋನೇಷ್ಯಾ, ಫಿಲಿಪೈನ್ಸ್, ಥೈಲ್ಯಾಂಡ್, ವಿಯೆಟ್ನಾಮ್. ಇವಿಷ್ಟು ಏಷ್ಯನ್ ಕಂಟ್ರೀಸ್ ಸಂಬಂಧಪಟ್ಟ 10 ರಾಷ್ಟ್ರಗಳು. ನೆಕ್ಸ್ಟಕ್ಕೆ ಏನೋ ಒಂದು ನೋಡೋಣ. ನೆಕ್ಸ್ಟ್ ಬಿಮ್ಸ್ಟೆಕ್, ಬಿಮ್ಸ್ಟೆಕ್ ಸಂಬಂಧಪಟ್ಟಿದ್ದು ನೋಡೋಣ. ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಏನಂತಂದರೆ ಬೇ ಆಫ್ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಸ್ಥಾಪನೆ 1997 ಜೂನ್ 6 ಸ್ಥಾಪನೆ ಆಗಿದೆ. ಸೊ ಇದು ಸಂಬಂಧಪಟ್ಟ ಎಷ್ಟು ಕಂಟ್ರೀಸ್ ಇದೆ ನೋಡೋದಾದರೆ ಇದರಲ್ಲಿ ಟೋಟಲ್ 7 ಕಂಟ್ರೀಸ್ ಇದ್ದಾವೆ. ಸೊ 7 ಕಂಟ್ರೀಸ್ನ ಜ್ಞಾಪ ಟ್ರಿಕ್ಸ್ ಏನಿದೆ ಅಂದರೆ MBBS NIT ಅಂತ. ಸೊ MBBS NIT ಅಂತ 7 ರಾಷ್ಟ್ರಗಳನ್ನ ಒಂದೊಂದು ಅಕ್ಷರನೂ ಒಂದೊಂದು ದೇಶಕ್ಕೆ ಸಿಂಬಲೈಸ್ ಆಗುತ್ತೆ. ಎಮ್ ಫಾರ್ ಮಯನ್ಮಾರ್, ಬಿ ಫಾರ್ ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ನೇಪಾಳ್, ಇಂಡಿಯಾ, ಥೈಲ್ಯಾಂಡ್. ಇವಿಷ್ಟು ಬಿಮ್ಸ್ಟೆಕ್ ಸಂಬಂಧಪಟ್ಟಂತಹ ಕೋಡ್ದು. ಸೊ MBBS ನೆಟ್ ಮಯನ್ಮಾರ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ನೇಪಾಳ್, ಇಂಡಿಯಾ, ಥೈಲ್ಯಾಂಡ್. ಸೊ ಇವಿಷ್ಟು ಬಿಮ್ಸ್ಟೆಕ್ ಸಂಬಂಧಪಟ್ಟಿದಂತಹ ರಾಷ್ಟ್ರಗಳು. ಸೊ ಈ ಟೋಟಲ್ 3 ಟ್ರಿಕ್ಕು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್.